ಕೋವಿಡ್ ನಿಯಮ ಸಡಿಲಿಕೆಗೆ ಮಹತ್ವದ ಸಭೆ ಸಭೆಯಲ್ಲಿ ಆಗಬಹುದಾದಂತಹ ತೀರ್ಮಾನಗಳಾದರೂ ಏನು ಸದ್ಯಕ್ಕೆ ವೀಕೆಂಡ್ ಕರ್ಫ್ಯೂ ಸಂಪೂರ್ಣ ತೆರವು ಇಲ್ಲ ಸಂಪೂರ್ಣ ತೆರವಿಗೆ ಕೆಲ ಸಚಿವರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಸೋಂಕು ಕಡಿಮೆ ಇದ್ದಂತಹ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ತೆರವಾಗುತ್ತಾ ಹಾಗಿದ್ರೆ 15 ಜಿಲ್ಲೆಗಳಲ್ಲಿ ಮಾತ್ರ ವೀಕೆಂಡ್ ಕರ್ಫ್ಯೂ ತೆಗೆಯೋದಕ್ಕೆ ಸಲಹೆ ಬರ್ತಾ ಇದೆ ಹಾಗಿದ್ರೆ ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಕರ್ಫ್ಯೂ ಮುಂದುವರಿಕೆಯಾಗುತ್ತಾ ಬೆಂಗಳೂರಲ್ಲಿ ಶಾಲೆ ಓಪನ್ ಮಾಡೋದಕ್ಕೆ ಸಹಮತ ವ್ಯಕ್ತ ಆಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿರ್ಧಾರ ಆಗಲಿದೆ ಒಂದು ಗಂಟೆಗಿರುವಂತಹ ಕೋವಿಡ್ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತಹ ನಿರ್ಣಯ ಆಗಲಿದ್ದು ಸಭೆಯಲ್ಲಾಗಬಹುದಾದಂತಹ ತೀರ್ಮಾನಗಳೇನು ಅಂತ ನೋಡ್ತಾ ಹೋದ್ರೆ ಸದ್ಯಕ್ಕೆ ಸಿಕ್ತಾ ಇರುವಂತಹ ಮಾಹಿತಿ ಪ್ರಕಾರ ವೀಕೆಂಡ್ ಕರ್ಫ್ಯೂ ಸಂಪೂರ್ಣ ತೆರವು ಇಲ್ಲ ಸಂಪೂರ್ಣ ತೆರವಿಗೆ ಕೆಲ ಸಚಿವರಿಂದ ವಿರೋಧ ಇದೆ ಆದರೆ ಬೆಂಗಳೂರಲ್ಲಿ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸಹಮತ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ತಾವು ಹೇಳ್ತಾ ಇದ್ರಿ ಸಂಪೂರ್ಣವಾದಂತಹ ತೆರವಿಗೆ ಕೆಲ ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹಾಗಿದ್ರೆ ವೀಕೆಂಡ್ ಕರ್ಫ್ಯೂ ಸಂಪೂರ್ಣವಾಗಿ ತೆರವಾಗಲ್ಲ ಯಾಕಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಇದಕ್ಕೆ ಆಕ್ಷೇಪ ಇದೆ ಹಾಗಿದ್ದೂ ಕೂಡ ಕೆಲವು ಕಡೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರಿಯೋ ಸಾಧ್ಯತೆನೇ ಇದೆಯಾ ಹಾಗಿದ್ರೆ ಪ್ರತಿಮಾ ವಿರೋಧ ಹೇಳುವಂತಕ್ಕಿಂತ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ತಮ್ಮ ಸಲಹೆಯನ್ನು ಈ ರೂಪದಲ್ಲಿ ಕೊಡೋದಕ್ಕೆ ಕೆಲವು ಸಚಿವರು ತೀರ್ಮಾನವನ್ನು ಮಾಡಿದ್ದಾರೆ ಆ ಮಾಹಿತಿ ನಮಗೆ ಲಭ್ಯವಾಗಿದೆ ಆ ಸುಮಾರು 15 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಕೋವಿಡ್ನ ಸೋಂಕಿತರ ಸಂಖ್ಯೆ ಕಡಿಮೆ ಇದೆಯೋ ಅಂತ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂನ ತೆರವು ಮಾಡೋಣ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ವೀಕೆಂಡ್ ಕರ್ಫ್ಯೂನ ಮುಂದುವರಿಸೋಣ ಹೇಳುವಂತ ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಕೆಲವು ಸಚಿವರು ತೀರ್ಮಾನ ಮಾಡಿದ್ದಾರೆ ಅಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಯಾಕೆಂದ್ರೆ ಈ ಹಿಂದೆ ಕೋವಿಡ್ ಕಡಿಮೆ ಇದ್ದ ಸಮಯದಲ್ಲೇ ಲಾಕ್ಡೌನ್ ಅಂತ ಬಿಗಿಯಾದ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು ವೀಕೆಂಡ್ ಕರ್ಫ್ಯೂನ ವಿಧಿಸಲಾಗಿತ್ತು ಈಗ ಒಂದು ಫೆಬ್ರವರಿ ಅಂತ್ಯದಲ್ಲಿ ಇದರ ಸೋಂಕಿತರ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗುತ್ತೆ ಹೇಳುವಂತ ಒಂದು ತಜ್ಞರ ವರದಿ ಏನಿದೆ ಅಥವಾ ತಜ್ಞರ ಸಲಹೆ ಏನಿದೆ ಇದೆಲ್ಲವೂ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಹಾಗಾಗಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ಕೆಲವು ಸಚಿವರು ಸಂಪೂರ್ಣವಾಗಿ ಈ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂನ ತೆಗೆಯೋದಕ್ಕೆ ಸಹಮತವನ್ನು ಇವತ್ತಿನ ಸಭೆಯಲ್ಲಿ ವ್ಯಕ್ತಪಡಿಸುವಂತ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಎಲ್ಲೆಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ ಅಂತ 15 ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ವೀಕೆಂಡ್ ಕರ್ಫ್ಯೂನ ತೆಗೆಯೋದ್ರ ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ವೀಕೆಂಡ್ ಕರ್ಫ್ಯೂನ ಮುಂದುವರಿಸಬೇಕು ಅನ್ನುವಂಥ ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ ಹಾಗೆಯೇ ಶಾಲೆಗಳಲ್ಲಿ ಪ್ರಮುಖವಾಗಿ ಈಗ ನಾನು ಬೆಂಗಳೂರಿನ ವಿಚಾರವನ್ನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ಈ ಹಿಂದೆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಲಾಗಿತ್ತು ಆದರೆ ಅದು ಮಕ್ಕಳಿಗೆ ಸರಿಯಾಗಿ ತಲೆಗೆ ಹೋಗ್ತಾ ಇರಲಿಲ್ಲ ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಹೇಳುವಂಥದ್ದನ್ನು ಪಾಲಕರ ಒಂದು ಅಳಲು ಕೂಡ ಆಗಿತ್ತು ಆದರೆ ಮೂರನೇ ಅಲೆಯ ಸಂದರ್ಭದಲ್ಲಿ ಒಮಿಕ್ರಾನ್ ಕೇಸ್ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಅದು ಮಕ್ಕಳ ಮೇಲೆ ತೀವ್ರವಾದ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಆರಂಭದಲ್ಲಿದ್ದಂಥ ಮಾತುಗಳಾಗಿದ್ವು ಆದರೆ ಈಗ ಶಾಲೆಗಳಲ್ಲಿ ಶಿಕ್ಷಕರಿಗಿರಬಹುದು ವಿದ್ಯಾರ್ಥಿಗಳಿಗೆ ಸೋಂಕನ್ನು ಕಾಣಿಸ್ಕೊಳ್ತಾ ಇದೆ ಆದರೆ ಅದರ ಪರಿಣಾಮ ತುಂಬ ಕಡಿಮೆ ಇದೆ ಅನ್ನುವಂಥದ್ದು ಈಗ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸಹಮತ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ ಹೀಗಾಗಿ ಈಗಿರುವಂಥದ್ದು ತಾವು ಹೇಳಿದಂತೆ ಇಡೀ ರಾಜ್ಯ ಎದುರು ನೋಡ್ತಾ ಇರುವಂಥದ್ದು ವೀಕೆಂಡ್ ಕರ್ಫ್ಯೂನ ತೆಗಿತಾರಾ ನೈಟ್ ಕರ್ಫ್ಯೂನ ಅವಧಿಯನ್ನು ವಿಸ್ತರಣೆ ಮಾಡ್ತಾರಾ ಇತ್ಯಾದಿ ಚರ್ಚೆಗಳು ಆಗ್ತಾ ಇದ್ವು ಆದರೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇದು ನಾವು ಹೇಳ್ತಾ ಇರೋದು ಯಾವುದು ಕೂಡ ತೀರ್ಮಾನ ಮತ್ತು ನಿರ್ಧಾರ ಅಲ್ಲ ಆದರೆ ಸಭೆಯಲ್ಲಿ ಇವತ್ತು ಚರ್ಚೆ ಆಗಬಹುದಾದಂಥ ಮತ್ತು ಕೆಲ ಸಚಿವರು ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಮನವಿಯನ್ನು ಅಥವಾ ತಮ್ಮ ಸಲಹೆಯನ್ನು ಕೊಡಬಹುದಾದ ಅಂಶಗಳನ್ನು ನಾವು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇವೆ ಹಾಗಾಗಿ ಪ್ರಮುಖವಾಗಿ ಎಲ್ಲ ಜಿಲ್ಲೆಗಳಿಂದ ವೀಕೆಂಡ್ ಕರ್ಫ್ಯೂನ ತೆರವು ಮಾಡುವ ಬದಲು ಕಡಿಮೆ ಇರುವಂಥ 15 ಜಿಲ್ಲೆಗಳಲ್ಲಿ ಮಾತ್ರ ವೀಕೆಂಡ್ ಕರ್ಫ್ಯೂನ ತೆರವು ಮಾಡಿ ಹೇಳುವಂಥ ಒಂದು ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ಕೆಲವರು ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಇನ್ನೇನು 1 ಗಂಟೆಯಲ್ಲಿ ಸಭೆ ಆರಂಭ ಆಗುತ್ತೆ ಸರಿಯಾಗಿ 1 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೃಷ್ಣಾದಲ್ಲಿ ಸಭೆಯನ್ನು ಕರೆಯಲಾಗಿದೆ ಸಲಹಾ ಸಮಿತಿ ತಜ್ಞರಿರಬಹುದು ಪ್ರಮುಖ ಸಚಿವರಿರಬಹುದು ಗೃಹಮಂತ್ರಿಗಳಿರಬಹುದು ಇವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗಿ ಆಯಾ ಜಿಲ್ಲೆಯಲ್ಲಿ ತೆಗೆದುಕೊಂಡಂತ ಕ್ರಮ ಇರಬಹುದು ಜೊತೆಗೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂಯಿಂದ ಆದಂಥ ಪರಿಣಾಮ ಏನು ಅದರಿಂದ ಎಷ್ಟು ಸೋಂಕಿತರ ಸಂಖ್ಯೆಯಲ್ಲಿ ಕಡಿಮೆ ಆಗಿದ್ದಾವೆ ಏನಾದರೂ ಚೈನ್ ಲಿಂಕ್ ಕಟ್ ಆಗಿದೆ ಇತ್ಯಾದಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಚರ್ಚೆ ಆದ ಬಳಿಕ ಈ ಎಲ್ಲ ವಿಚಾರಗಳು ಮೋಸ್ಟ್ಲಿ ನಿರ್ಧಾರ ಆಗುವಂಥ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕೆಂದರೆ ಒಂದಿಷ್ಟು ವಿಪಕ್ಷ ನಾಯಕರು ಕೂಡ ಪ್ರತಿಮಾ ಹೇಳ್ತಾ ಇದ್ದಾರೆ ವೀಕೆಂಡ್ ಕರ್ಫ್ಯೂನ ಹಾಕಿ ಜನರಿಗೆ ಸಮಸ್ಯೆಯನ್ನು ಮಾಡಬೇಡಿ
ಮಾಡಿ ಅಂತ ಸಹಜವಾಗಿ ಆಡಳಿತ ಪಕ್ಷ ಶಾಸಕರು ಸಂಸದರು ಇವರು ಕೂಡ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಲಸಿಕೆಯನ್ನು ಕೊಟ್ಟಿದ್ದು ಯಾಕಾಗಿತ್ತು ಲಸಿಕೆಯನ್ನು ಕೊಟ್ಟಿದ್ದೇವೆ ಈಗಿನ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಅನ್ನು ಮಾಡಿದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಹೇಳುವಂತ ಮಾತುಗಳನ್ನು ಕೂಡ ಸಹಜವಾಗಿ ಹೇಳ್ತಾ ಇದ್ದಾರೆ ಆದರೆ ಅಂತಿಮವಾಗಿ ತೀರ್ಮಾನವನ್ನು ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು ಜೊತೆಗೆ ಸಲಹಾ ಸಮಿತಿ ತಜ್ಞರು ಕೊಡುವಂತ ವರದಿ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡುತ್ತಾರೆ ತೀರ್ಮಾನಕ್ಕೆ ಪೂರ್ವದಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬರ್ತವೆ ಪ್ರತಿಮಾ ಆದರೆ ಈಗ ತಜ್ಞರು ಕೊಟ್ಟಂತಹ ವರದಿ ಏನು ನಮಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಗಳು ಲಭ್ಯ ಆಗಿದೆ ನೈಟ್ ಕರ್ಫ್ಯೂ ಬಿಟ್ಟು ಉಳಿದ ಎಲ್ಲದಕ್ಕೂ ಕೂಡ ನಿರ್ಬಂಧಗಳನ್ನು ತೆರವು ಮಾಡಬಹುದು ಅನ್ನುವಂತ ಏನು ವರದಿ ಬರ್ತಾ ಇದೆ ಅದನ್ನ ಗಮನಿಸಿದಾಗ ಯಾಕಂದ್ರೆ ತಜ್ಞರು ಏನು ಶಿಫಾರಸು ಮಾಡ್ತಾರೆ ಅದರ ಮೇಲೆ ಹೆಚ್ಚಿನ ಒತ್ತನ್ನ ಸರ್ಕಾರ ಈವರೆಗೂ ಕೊಡ್ತಾ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ನೈಟ್ ಕರ್ಫ್ಯೂನಲ್ಲೂ ಕೂಡ ಏನಾದರೂ ಬದಲಾವಣೆಗಳನ್ನು ಮಾಡ್ತಾರಾ ಅಥವಾ ಅದನ್ನು ಹಾಗೆ ಇರಿಸಿ ಉಳಿದ ಎಲ್ಲ ನಿರ್ಬಂಧಗಳನ್ನ ತೆರವುಗೊಳಿಸೋ ಚಾನ್ಸಸ್ ಎಷ್ಟಿದೆ 50-50 ರೂಲ್ಸ್ ಇತ್ಯಾದಿ ಪ್ರತಿಮಾ ಸರ್ಕಾರ ಹೇಳ್ತಾ ಬರ್ತಾ ಇರುವಂತ ಮಾತು ಕೂಡ ಅದೇ ಏನು ಸಲಹಾ ಸಮಿತಿ ತಜ್ಞ ನಮಗೆ ವರದಿಯನ್ನು ಕೊಡ್ತಾರೆ ಅವರ ಸಲಹೆಯನ್ನು ಕೊಡ್ತಾರೆ ಅವರ ಸಲಹೆಯನ್ನು ನಾವು ಪರಿಗಣಿಸಿ ಅದನ್ನು ಜಾರಿಗೆ ತರೋದಷ್ಟೇ ನಮ್ಮ ಕೆಲಸ ಯಾಕೆಂದರೆ ಜನರ ಜೀವ ಮತ್ತು ಜೀವನ ಎರಡು ಮುಖ್ಯ ಹೇಳುವಂತ ಪದವನ್ನು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ ಆದರೆ ಈ ಹಿಂದೆ ನಾವು ಗಮನಿಸಬೇಕು ಸಲಹಾ ಸಮಿತಿ ತಜ್ಞರು ಈ ಹಿಂದೆ ಲಾಕ್ಡೌನ್ ಮಾಡೋದಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿದ್ದರು ಎರಡನೇ ಅಲೆಯ ಸಂದರ್ಭದಲ್ಲಿ ಆಗ ಸರ್ಕಾರ ಅದನ್ನು ಮಾನ್ಯ ಮಾಡಿರಲಿಲ್ಲ ಬದಲಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿತ್ತು 50-50 ರೂಲನ್ನು ಜಾರಿಗೆ ತಂದಿತ್ತು ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಕೋವಿಡ್ ನಿಯಂತ್ರಣವನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ಈಗ ಮೂರನೇ ಅಲೆಯಲ್ಲಿ ಅಂಥದ್ದೊಂದು ತೀವ್ರವಾದ ಪರಿಣಾಮಗಳು ಜನರ ಮೇಲೆ ಬೀಳ್ತಾ ಇಲ್ಲ ಜೊತೆಗೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದರೂ ಕೂಡ ಲಾಕ್ಡೌನ್ ಅನ್ನು ಮಾಡಿ ಹೇಳುವಂಥ ಸಲಹೆಯನ್ನು ಕೂಡ ಸಲಹಾ ಸಮಿತಿ ತಜ್ಞರು ಈ ಬಾರಿ ಕೊಟ್ಟಿಲ್ಲ ಹೀಗಾಗಿ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅಥವಾ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ನೈಟ್ ಕರ್ಫ್ಯೂನ ಮುಂದುವರಿಸಿ ಉಳಿದೆಲ್ಲ ನಿರ್ಬಂಧಗಳನ್ನು ತೆರವು ಮಾಡೋಣ ಹೇಳುವಂಥ ಸಲಹೆಯನ್ನು ಸಲಹಾ ಸಮಿತಿ ತಜ್ಞರು ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡುವವರಿದ್ದಾರೆ ಎನ್ನುವಂಥ ಮಾತುಗಳೇನು ಕೇಳಿ ಬರ್ತಾ ಇದ್ದೇವೆ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಯಾಕೆಂದರೆ ನಾವು ಇದಕ್ಕೂ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ವಿ ಕೆಲ ಸಚಿವರು ಇವತ್ತಿನ ಸಭೆಯಲ್ಲಿ 15 ಜಿಲ್ಲೆಗಳಲ್ಲಿ ಮಾತ್ರ ಕರ್ಫ್ಯೂವನ್ನು ತೆಗೆದುಹಾಕಿ ನಂತರದಲ್ಲಿ ಉಳಿದಿರುವ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಮುಂದುವರೆಸೋಣ ಹೇಳುವಂಥ ಸಲಹೆಯನ್ನು ಕೊಡೋದಕ್ಕೇನು ಮುಂದಾಗಿದ್ದಾರೆ ಅದರ ಜೊತೆಗೆ ಈಗ ಸಲಹಾ ಸಮಿತಿ ತಜ್ಞರು ಏನು ವರದಿಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನೈಟ್ ಕರ್ಫ್ಯೂವನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ರಮವನ್ನು ತೆಗೆದು ಜನರಿಗೆ ಅನುಕೂಲ ಮಾಡೋಣ ಹೇಳುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದೆರಡನ್ನು ಕೂಡ ವಿಸ್ತೃತವಾಗಿ ಮುಖ್ಯಮಂತ್ರಿಗಳ ಮುಂದೆ ಚರ್ಚೆಯಾಗಿ ನಂತರ ತೀರ್ಮಾನ ಆಗಬಹುದು ತಾವು ಕೇಳ್ತಾ ಇದ್ರಿ ನೈಟ್ ಕರ್ಫ್ಯೂನ ಸಮಯ ಬದಲಾಗಬಹುದಾ ಅಂತ ಈಗ 10 ಗಂಟೆಗೆ ಇದೆ ಅದು 11 ಗಂಟೆಗೆ ಆದರೂ ಆಶ್ಚರ್ಯ ಇಲ್ಲ ಆದರೆ ಇವತ್ತಿನ ಎಲ್ಲ ಸಭೆಯಲ್ಲಿ ಚರ್ಚೆಯಾದಂತೆ ಮತ್ತು ವಿಪಕ್ಷ ನಾಯಕರು ಸರ್ಕಾರದಲ್ಲೇ ಇರುವಂಥ ಪ್ರಮುಖರು ಜೊತೆಗೆ ಸಲಹಾ ಸಮಿತಿ ತಜ್ಞರು ಕೊಡುವ ವರದಿ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ ತೀರ್ಮಾನದಲ್ಲಿ ಬಹುತೇಕವಾಗಿ ಆ ವೀಕೆಂಡ್ ಕರ್ಫ್ಯೂ ತೆಗೆತಾರ ಅಥವಾ ವೀಕೆಂಡ್ ಕರ್ಫ್ಯೂನ ಕೆಲವು ಜಿಲ್ಲೆಗಳಲ್ಲಿ ಮುಂದುವರಿಸ್ತಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಯಾಕೆಂದರೆ ಸಾಮಾನ್ಯವಾಗಿ ಇವತ್ತು ಮತ್ತು ಕಳೆದ 2 ದಿನಗಳಿಂದ ಚರ್ಚೆ ಆಗ್ತಾ ಇದ್ದಂತೆ ಬಹುತೇಕವಾಗಿ ಸಿಹಿ ಸುದ್ದಿ ಸಿಗಬಹುದು ಒಳ್ಳೆಯ ಸುದ್ದಿ ಬರಬಹುದು ಹೇಳುವಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ವು ಅದಕ್ಕೆ ಪೂರಕವಾಗಿ ಸಚಿವ ಅಶೋಕ್ ಅವರು ಕಳೆದ 3 ದಿನಗಳ ಹಿಂದೆ ಮಾಧ್ಯಮಗಳಿಗೆ ಮಾತನಾಡುವಾಗ ಶುಕ್ರವಾರ ಅದನ್ನು ನೀವು ಗಮನಕ್ಕೆ ತರ್ತೀವಿ ನಿಮಗೆ ಒಳ್ಳೆ ಸುದ್ದಿ ಸಿಗಬಹುದು ಹೇಳುವಂಥ ಒಂದು ಮಾತುಗಳನ್ನು ಹೇಳಿದರು ಆ ಒಳ್ಳೆಯ ಸುದ್ದಿ ಇವತ್ತು ಬರಬಹುದಾ ಎನ್ನುವಂಥದ್ದು ರಾಜ್ಯ ಜನರ ನಿರೀಕ್ಷೆಯಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್